ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿರುವವರನ್ನ ತಕ್ಷಣವೇ ಬಂಧಿಸಿ ರಾಷ್ಟ್ರದ್ರೋಹ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿ ಬೆಳಗಾವಿ ನಗರದ ಹುತಾತ್ಮ ಚೌಕ್ ಬಳಿ ಸಹಿ ಸಂಗ್ರಹ ಅಭಿಯಾನವನ್ನ ನಡೆಸಲಾಗುತ್ತಿದೆ। ಲಕ್ಷಾಂತರ ರೂಪಾಯಿ ಹಣ ಗಳಿಸುವ ಹುನ್ನಾರದಲ್ಲಿ ಡ್ರಗ್ಸ್ ಮಾಫಿಯಾ ನಡೆಸುತ್ತಿರುವುದು ಅಕ್ಷಮ್ಯ ಅಪರಾಧ। ಇದರಲ್ಲಿ ಚಲನಚಿತ್ರ ನಟಿಯರು ಭಾಗಿಯಾಗಿರುವುದು ನಾಚಿಕೆಗೇಡಿನ ಸಂಗತಿ। ಡ್ರಗ್ಸ್ ಮಾಫಿಯಾದಲ್ಲಿ ತೊಡಗಿಕೊಂಡಿರುವ ಯಾರೇ ಇದ್ದರೂ ಅವರ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡು ದೇಶದ್ರೋಹ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಲಾಗಿದೆ। ಮೆಡಿಕಲ್ ಕಾಲೇಜ್ ಸೇರಿದಂತೆ ವಿವಿಧ ಕಡೆಯಲ್ಲಿ ಡ್ರಗ್ ಮಾಫಿಯಾ ಅವ್ಯಾಹತವಾಗಿ ಬೆಳೆದಿದೆ। ಇದು ಪೊಲೀಸ್ ಇಲಾಖೆಗೂ ತಿಳಿದಿದ್ದು ಕೂಡಲೇ ಡ್ರಗ್ಸ್ ಪೂರೈಸುವ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ। ಆಯಾಮವನ್ನು ಅಂಕೊಂಡಿದೆ ಈ ಒಂದು ಅಭಿಯಾನ। ಕರ್ನಾಟಕದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕವನ್ನು ಮಾಡಬೇಕು। ಯಾರು ಈ ಡ್ರಗ್ಸ್ ಅನ್ನು ಮಾಡ್ತಾ ಇದ್ದಾರೆ ಅವರ ತಂದೆಕೋರರು ಏನಿದ್ದಾರೆ ಅವರನ್ನು ಬಂಧಿಸಬೇಕು। ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಈಗ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ನಿನ್ನೆ, ನಾವು ಯಾರೇ ಇದ್ರೂ ಕೂಡ ನಿರ್ಲಕ್ಷ್ಯ ಕ್ರಮವಾದಂತ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ। ಅದು ಕ್ರಮವನ್ನು ಕೈಗೊಳ್ಳಬೇಕು ಕೂಡಲೇ। ಈ ಪೊಲೀಸ್ ಇಲಾಖೆಯವರಿಗೆ ಗೊತ್ತಿದೆ ಯಾರು ಮಾಡ್ತಾ ಇದ್ದಾರೆ ಅಂತ, ಆದ್ರೆ ಯಾಕೆ ಇಲಾಖೆ ಇಷ್ಟು ನಿಧಾನವಾಗಿ ಇದು ತಿಳಿಸ್ತಾ ಇದೆ ಅಂತ ಐ ಡೋಂಟ್ ನೋ, ನನಗೆ ಗೊತ್ತಾಗ್ತಾ ಇಲ್ಲ। ಅದರಿಂದ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸ್ತಾ ಇದೆ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಮತ್ತು ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ, ಇಡೀ ದೇಶದಲ್ಲಿ ಡ್ರಗ್ಸ್ ಮಾಫಿಯಾದ ಒಂದು ಚಟುವಟಿಕೆ ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳ ಸ್ವಾಸ್ಥ್ಯವನ್ನು ಕಳೆಯುತ್ತಾ ಇರತಕ್ಕಂಥ ಯೋಜನೆಯಲ್ಲಿ ಇದು ಯೋಜನೆ ಇದೆ। ಅದರಿಂದ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸ್ತದೆ ಕಾಲೇಜು ಮುಕ್ತವಾಗಿ, ಕ್ಯಾಂಪಸ್ ಮುಕ್ತವಾಗಿ ಮತ್ತು ಸಮಾಜ ಮುಕ್ತವಾಗಿ ಸಮಾಜವನ್ನು ಕಟ್ಟಬೇಕಾದ್ರೆ ಡ್ರಗ್ಸ್ ಫ್ರೀ ಕರ್ನಾಟಕ, ಡ್ರಗ್ಸ್ ಫ್ರೀ ಭಾರತವನ್ನು ನಿರ್ಮಾಣ ಮಾಡೋಕ್ಕೆ ವಿದ್ಯಾರ್ಥಿ ಪರಿಷತ್ ಒಂದು ವಿನೂತನವಾದ ಅಭಿಯಾನವನ್ನು ಹಮ್ಮಿಕೊಂಡಿದೆ। ಅದರಿಂದ ಇವತ್ತು ಒಂದು ಸಿಗ್ನೇಚರ್ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಈ ಒಂದು ಸಿಗ್ನೇಚರ್ ಅನ್ನು ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತೀವಿ। ಇನ್ನು ಇದೇ ಸಂದರ್ಭದಲ್ಲಿ ಎಬಿವಿಪಿ ಕಾರ್ಯಕರ್ತರಾದ ರೋಹಿತ್ ಉಮನಾಬಾದಿ ಭಟ್, ಪೃಥ್ವಿ ಕುಮಾರ್, ಕಿರಣ್ ದುಕಾನದಾರ್, ಕಾರ್ತಿಕ್ ಸೇರಿದಂತೆ ಪ್ರಜ್ಞಾ, ಸವಿತಾ ಕುಮಾರ್ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು। ಬ್ಯೂರೋ ರಿಪೋರ್ಟ್, ನಾಗೇಶ್ ಕುಂಬಳಿ, ಎಸ್9 ಟಿವಿ, ಬೆಳಗಾವಿ।